ಸುಮಲತಾ ವಿರುದ್ಧ ಕ್ರಮ ಕೈಗೊಂಡಿದೆ ಚುನಾವಣಾ ಆಯೋಗ. ಯಾವ ಸುಮಲತಾ? ಸಂಸದೆ ಸುಮಲತಾ ರೀ. ಸುಮಲತಾ ಅವರನ್ನ ಅನರ್ಹಗೊಳಿಸಿದ ಎಲೆಕ್ಷನ್ ಕಮಿಷನ್. ಓಕೆ, ಏನಾಗಿದೆ, ಏನ್ ಮಾಡ್ಲಿಕ್ಕೆ ಹೊರಟಿದ್ರು ನೋಡೋಣ. ಇಬ್ಬರು ಸುಮಲತಾ ಸೇರಿ ಮಂಡ್ಯ ಜಿಲ್ಲೆಯ 7 ಜನ ಡಿಸ್ಕ್ವಾಲಿಫೈ ಆಗಿದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಖರ್ಚು ವೆಚ್ಚದ ಮಾಹಿತಿಯನ್ನ ನೀಡದ ಹಿನ್ನೆಲೆಯಲ್ಲಿ ಡಿಸ್ಕ್ವಾಲಿಫೈ ಮಾಡಲಾಗಿದೆ. ಚುನಾವಣೆಯಲ್ಲಿ ಸುಮಲತಾ ಅಂಬರೀಶ್ ವಿರುದ್ಧ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿಗಳು ಸುಮಲತಾ ಹೆಸರಿನ ಆ ಇಬ್ಬರು ಎದುರಾಳಿಗಳಿಗೆ ಶಾಕ್ ಕೊಡಲಾಗಿದೆ. ಸುಮಲತಾ ಅಂತ ಹೇಳಿದ ತಕ್ಷಣ ನಮಗೆ ಸಂಸದೆ ಸುಮಲತಾ ಅನ್ನೋದು ನೆನಪಾಗುತ್ತೆ. ಇಲ್ಲಿ ಒಂದಷ್ಟು ಟ್ರಿಕ್ಸ್ ಗಳನ್ನು ಮಾಡಲಾಗಿತ್ತು. ನೀವು ಸಿನಿಮಾದಲ್ಲಿ ನೋಡಿರ್ತೀರಿ, ಅಯೋಗ್ಯ ಸಿನಿಮಾದಲ್ಲಿ ಆ ರೀತಿಯಾದಂತಹ ಒಂದು ಚುನಾವಣೆ ಸಂದರ್ಭದಲ್ಲಿ ಒಂದೇ ಹೆಸರಿನ ಒಂದಿಷ್ಟು ಅಭ್ಯರ್ಥಿಗಳನ್ನು ಅಲ್ಲಿ ಘೋಷಣೆ ಮಾಡೋದು, ಸ್ಪರ್ಧೆಗೆ ನಿಲ್ಲಿಸೋದು, ಅಲ್ಲಿ ಜನ ಕನ್ಫ್ಯೂಷನ್ ಆಗಿ ವೋಟ್ನ ಡಿವೈಡ್ ಮಾಡೋ ನಿಟ್ಟಿನಲ್ಲಿ ವೋಟ್ ಹಾಕ್ತಾರೆ. ಓಕೆ, ಶ್ರೀರಂಗಪಟ್ಟಣದ ಸುಮಲತಾ ಹಾಗೂ ಕೆ ಆರ್ ಪೇಟೆ ಮೂಲದ ಸುಮಲತಾ 2019 ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅಂಬರೀಷ್ ವಿರುದ್ಧ ಷಡ್ಯಂತ್ರ ಆರೋಪ ಕೇಳಿಬಂದಿತ್ತು. ಸುಮಲತಾ ಅಂಬರೀಷ್ ಸೋಲಿಸಲು ಷಡ್ಯಂತ್ರ ಮಾಡಿದ ಆರೋಪ ಇಲ್ಲಿ ಬಹಳ ಸದ್ದು ಮಾಡಿತ್ತು. ಜೆ ಡಿ ಎಸ್ ನಡೆ ಬಗ್ಗೆಯೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಭಾರಿ ಚರ್ಚೆ ಆಗಿತ್ತು, ಚರ್ಚೆಗೆ ಗ್ರಾಸವಾಗಿತ್ತು. ಸುಮಲತಾ ಎಂಬ ಇಬ್ಬರನ್ನ ಕಣಕ್ಕಿಳಿಸಿ ಸುಮಲತಾ ಅಂಬರೀಷ್ ಅವರನ್ನ ಸೋಲಿಸಲಿಕ್ಕೆ ರಣತಂತ್ರಗಳನ್ನು ಹೆಣೆದ್ರು, ತಂತ್ರಗಾರಿಕೆಯನ್ನು ಮಾಡಿದರು. ಸದ್ಯ ಜನರ ದಿಕ್ಕು ತಪ್ಪಿಸಿದ್ದ ಸುಮಲತಾ ಹೆಸರಿನ ಮಹಿಳೆಯರಿಗೆ ಗೇಟ್ ಪಾಸ್ ಕೊಡಲಾಗಿದೆ ಅಲ್ವೇ. ಈಗ ಸುಮಲತಾ ಅಂದರೆ ನಮ್ಗೆ ತಕ್ಷಣ ನೆನಪು ಬರೋದು ಯಾರಿಗ್ರಿ, ಯಾರು ನೆನಪು ಬರ್ತಾರೆ, ಇವರೇ ಅಲ್ವೇ ಸಿನಿಮಾ ನಟಿಯಾದಂಥವರು, ಸಂಸದರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮಂಡ್ಯ ಸಂಸದರು, ಸದ್ಯಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಅಧಿಕೃತವಾಗಿ ಬೆಂಬಲವನ್ನು ಘೋಷಣೆ ಮಾಡಿದಂಥವರು. ಸುಮಲತಾ ಅಂಬರೀಷ್ ಅವರ ವಿರುದ್ಧ ಸೆಣಸಾಡಲು ಸುಮಲತಾ ಹೆಸರಿನ ಮಹಿಳೆಯರೇನು ಇದ್ರಲ್ಲ ಅಲ್ಲಿ ಷಡ್ಯಂತ್ರ ಮಾಡಿದ್ರು ಅನ್ನೋದು ರುಜುವಾತಾಗಿದೆ. ಹಾಗಾಗಿ ಆ ಖರ್ಚು ವೆಚ್ಚದ ಯಾವುದೇ ಮಾಹಿತಿಯನ್ನು ಅವರು ನೀಡಿರಲಿಲ್ಲ, ಆ ಆಧಾರದ ಮೇಲೆ ಅವರನ್ನು ಇಲ್ಲಿ ಅನರ್ಹಗೊಳಿಸಲಾಗಿದೆ.